ಯೂನಿಟ್ಗೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಏನು ಹೈಕ್ ಮಾಡಿಲ್ಲ, ಅದು ಬಿಜೆಪಿ ಗೌರ್ಮೆಂಟ್ ಇರಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ ಅದು 2 ರೂಪಾಯಿ ಹೈಕ್ ಆಗುತ್ತೆ. 5 ದಿವಸದಿಂದ ಎಲ್ಲರಿಗೂ ಬಿಲ್ ಬರ್ತಾ ಇದೆ, ಎಲ್ಲರೂ ಜೀರೋ ಬ್ಯಾಲೆನ್ಸ್ ಅಂತ ಬರೋದ್ರಿಂದ ಲೇಡೀಸ್ ಎಲ್ಲ ಖುಷಿಯಾಗಿದೆ. ಏನೋ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತಲ್ಲ, ಎಲ್ಲದರಲ್ಲಿ ರೇಟ್ ಜಾಸ್ತಿ ಆಗಿದೆ, ಒಂದರದಲ್ಲೂ ಸ್ವಲ್ಪ ಕಮ್ಮಿ ಇದೆ ಅಂತ ಸ್ವಲ್ಪ ಇದಿದೆ. ಅವ್ರ ಮನೆಗೆ 8 ರೂಪಾಯಿ ಬಂದಿದೆ, ಮೇಲ್ಗಡೆ ಮನೆ 4 ರೂಪಾಯಿ ಬಂದಿದೆ. ಸರ್, ಸಿದ್ದರಾಮಯ್ಯನವರು ಬಹಳ ಒಳ್ಳೆ ಕೆಲಸ ಮಾಡ್ತಾರೆ, ಬಡವ್ರಿಗಾಗಿ ಮಿಡಲ್ ಕ್ಲಾಸ್ ಜನಗಳಿಗೆ ಬಹಳ ಅನುಕೂಲ ಆಗ್ತಾ ಇದೆ. ಸರ್, 1000 ಚಿಲ್ಲರೆ 1.5 ಸಾವಿರ ಚಿಲ್ಲರೆ ಬರೋದು, ಈಗ ಅದನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇಲ್ಲ ಯಾವ್ದಕ್ಕನ ಒಂದಕ್ಕೆ ನಾವು ಉಪಯೋಗಿಸ್ಕೊಬೋದು. ಸರ್, ಹೇಳೋದು ಹೇಳ್ತಾರೆ, ಅವರು ಓಟ್ಗಾಗಿ ಹೇಳ್ಕೋತಾರೆ, ಆಮೇಲೆ ಲಾಸ್ಟಲ್ಲಿ ಕಷ್ಟಪಡೋದು ನಾವೇನೆ. ಹೋಗಿದ 525 ರೂಪಾಯಿ ಬಂದಿತ್ತು, ಈಗಿದ್ದ 0 ಬ್ಯಾಲೆನ್ಸ್ ಬಂದಿದೆ. 238 ರೂಪಾಯಿ ಬಂದಿದೆ. 1000 ರೂಪಾಯಿ ಕಟ್ಟೋ ಜಾಗದಲ್ಲಿ 1 ರೂಪಾಯಿ ಖರ್ಚಿಲ್ದೆ ಇರೋದ್ರೆ ಸಂತೋಷ ಅದೇನೆ ಸಮಯ, ಅದು ಬೇರೆ ಕೆಲಸಕ್ಕೆ ಯೂಸ್ ಆಗುತ್ತೆ. ಗೌರ್ಮೆಂಟ್ಗೆ ತುಂಬ ಥ್ಯಾಂಕ್ಸ್. ಸರ್, ಬಡ್ಡಿ ಸೇರಿ ಮಾಮೂಲು ಬರೋದಕ್ಕಿಂತ 0 ಅಕೌಂಟ್ ಲೆಕ್ಕಕ್ಕೆ ಬಂದಿದೆ ಸರ್. ಅವ್ರನ್ನ ಆವತ್ತಿಂದ ನಾವು ನೆನೆಸ್ಕೊತಾ ಇದ್ವಿ, ಇವತ್ತು ಕಾರ್ಯರೂಪಕ್ಕೆ ಬಂದಿದೆ ಸರ್. ಆದರೂ ಭಾಳ ನಮಗೆ ಒಳ್ಳೆಯದು ಅನ್ನಿಸ್ತಾ ಇದೆ ಸರ್. ಇದೇ ರೀತಿ ಆರೋಗ್ಯ, ಮಕ್ಕಳ ಶಿಕ್ಷಣ ಇಂಥವೆಲ್ಲ ಮಾಡಿದ್ರೆ ಇನ್ನೂ ಅನುಕೂಲ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಕರೆಂಟ್ ಬಿಲ್ಲು 70 ಯೂನಿಟ್ಗೆ 238 ರೂಪಾಯಿ ಬಂತು. ಹೋದ ತಿಂಗಳು ಎಲ್ಲ ಬ್ಯಾಲೆನ್ಸು ಕ್ಲಿಯರ್ ಮಾಡಿ ತಿಂಗಳಿಗೆ 200 ಯೂನಿಟ್ ಫ್ರೀ ಅಂತ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋದು ಎಲ್ಲಿಗಂಟ ನಿಜನ ಗೊತ್ತಿಲ್ಲ, ನಮ್ಮ ಬೆಸ್ಕಾಂನವರು ಮಾಡ್ತಾ ಇರೋದು ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಇದು 100 ಯೂನಿಟ್ ಕೊಟ್ಟರು ಪರವಾಗಿಲ್ಲ ನಮಗೆ, ನಾವು ಸ್ಲಮ್ ಜನಗಳು 100 ಯೂನಿಟ್ ಒಳಗೇನೆ ಇರ್ತ, ನಮಗೆ ಬಂದಿರೋದೇ ಇಲ್ಲಿ 70 ಯೂನಿಟ್. ಈ 70 ಯೂನಿಟ್ಗೂ ಇಲ್ಲಿ 238 ರೂಪಾಯಿ ನಾವು ಪಾವತಿ ಮಾಡ್ಬೇಕು. ಇವಾಗೇನು ಒಂದು ಜಾಸ್ತಿ ಒಂದು ಕಮ್ಮಿ ಮಾಡ್ತಾ ಇದ್ದಾರಲ್ಲ, ತುಂಬ ಕಷ್ಟ ಆಗ್ತಾ ಇದೆ ನಮಗೆ. ಯಾರು ಎನಿಸಿದೆ ಗೌರ್ಮೆಂಟ್ ಅಂದರೆ ನಮಗೆಲ್ಲರೂ ಒಂದೇ, ಭೇದ ಭಾವ ಏನು ನಮಗಿಲ್ಲ, ಯಾರಿಗೆದ್ರೂ ಖುಷಿನೇ ನಮಗೆ. ಹಾಂ, ನಮಗೆ ಕಷ್ಟ, ಬಡವರಿಗೆ ಕಷ್ಟ ಆಗೋದು, ನಾವು ದುಡಿಯೋದು ಕಷ್ಟಪಡೋದು ತಪ್ಪೋದಿಲ್ಲ, ಚೆನ್ನಾಗಿರೋರು ಚೆನ್ನಾಗೇ ಇದ್ದಾರೆ. ಬಸ್ ಫ್ರೀ ಆಗಿಬಿಟ್ಟಿದ್ದಾರೆ, ಎಲ್ಲ ಫ್ರೀ ಆಗಿಬಿಟ್ಟಿದ್ದಾರೆ, ಪರವಾಗಿಲ್ಲ. ಇವಾಗ ಬಿಲ್ಲೂ ಕಡಿಮೆ ಬರ್ತಾ ಇದೆ, 2000 ಬರ್ತಾ ಇದೆ, ಅಕ್ಕಿ ಫ್ರೀ ಆಗಿ ಬರ್ತಾ ಇದೆ, ಅದಕ್ಕೆ ದುಡ್ಡು ಬರ್ತಾ ಇದೆ. ಲಾಸ್ಟ್ ಮಂತು ಬಿಫೋರ್ ಮಂತ್ ಎಲ್ಲ ತುಂಬ ಇನ್ಕ್ರೀಸ್ ಆಗಿದೆ ಅಂತ ಅದು ಒಂದು ನೆಗೆಟಿವ್ ಪಾಯಿಂಟ್ಸ್ ಇರ್ತಾ ಇದ್ರು. ಯಾಕೆ ಯೂನಿಟ್ಸ್ ಇದು ಆಗಿಬಿಟ್ಟಿದೆ, ಹೈಕ್ ಮಾಡಿದ್ದಾರೆ ಅಂತ. ಅದು ಎವ್ರಿ ಇಯರ್ ಅದು ಹೈಕ್ ಆಗೋದೆ, ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಏನು ಹೈಕ್ ಮಾಡಿಲ್ಲ. ಅದು ಬಿಜೆಪಿ ಗೌರ್ಮೆಂಟ್ ಇರಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ ಅದು 2 ಸಲ ಹೈಕ್ ಆಗುತ್ತೆ. ಮತ್ತೆ ಈ ಸಲ ಲಾಸ್ಟ್ ಟೈಮಿಂದ ಈ ಸಲ ಬಂದು ಯಾರ್ಯಾರು ರಿಜಿಸ್ಟರ್ ಲಾಸ್ಟ್ ಮಂತ್ ಮಾಡಿದ್ದಾರೆ, ಈ ಮಂತ್ ಬಂದು ಎಲ್ಲರಿಗೂ 0 ಬಂದಿದೆ. 1500 ಬಂದಿರೋರಿಗೆ 1120 ರೂಪೀಸ್ ಆ ಥರ ಬಂದಿದೆ. 200 ಒಳಗಡೆ ಯೂನಿಟ್ಸ್ ಯೂಸ್ ಮಾಡಿದ್ರೆ ಫ್ರೀ ಆಗುತ್ತೆ. ಆಫ್ಟರ್ 200 ಯೂನಿಟ್ ಅಂದರೆ ಅದು ಮಿನಿಮಮ್ ಚಾರ್ಜಸ್ ಇರುತ್ತೆ. ಮನೆಯಲ್ಲಿ ನೋಡ್ಬಿಟ್ಟು ಸೇವ್ ಮಾಡಬಹುದು, ಕರೆಂಟ್ ಸೇವಿಂಗ್ ಆಗುತ್ತೆ, ಮತ್ತೆ ಅಮೌಂಟೂ ಸೇವ್ ಆಗುತ್ತೆ. ಇದರಿಂದ ಎಲ್ಲರೂ ತುಂಬ ಹ್ಯಾಪಿಯಲ್ಲಿ ಇದ್ದಾರೆ. ಇದು ನೋಡಿದ್ರೆ ಅಂದರೆ ಗೌರ್ಮೆಂಟ್ ಮಾಡಿರೋದು ಫಸ್ಟ್ ಕೆಲಸ ಏನಂದ್ರೆ ಎಲ್ಲ ಹೆಂಗಸ್ಕರಿಗೆ ಒಂದು ಸೇವಿಂಗು ಒಂದು ಹ್ಯಾಪಿನೆಸ್ ಕೊಟ್ಟಿದ್ದರಿಂದ ಎಲ್ಲರೂ ತುಂಬ ಹ್ಯಾಪಿಯಲ್ಲಿ ಇದ್ದಾರೆ. ಇಲ್ಲ, ಕೆಲವ್ರಿಗೆ 200 ಬಂದಿಲ್ಲ, ಕೆಲವ್ರಿಗೆ ಕಡಿಮೆ ಬಂದಿದೆ, ಕೆಲವ್ರಿಗೆ ಬಂದೇ ಇಲ್ಲ, ಇನ್ನು ಕೆಲವ್ರಿಗೆ 50 ಆ ಥರ ಕಡಿಮೆ ಬರ್ತಾ ಇದೆ. ಎಲ್ಲರಿಗೂ ಒಂದೇ ಥರ ಬರ್ತಿಲ್ಲ, ಆ ಕಡೆ ಈ ಕಡೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತಾ ಇದೆ ಸರ್. ನಮ್ಮ ಮನೆಗೆ ಈ ಸಲ ಜಾಸ್ತಿನೇ ಬಂದಿದ್ದು, 400 ಯೂನಿಟ್ಸ್ ಅದ ಹತ್ರ ಬಂದಿದ್ದು. ಕೆಲವ್ರಿಗೆ ಬಂದೈತೆ, ಬಂದಿರೋರು ಅವ್ರಿಗೇನು ಅಷ್ಟೊಂದು ಇದಾಗಿರಲ್ಲ, ಬರದೇ ಇರೋ ಎಲ್ಲ ಈ ಥರ ಬಡವ್ರಿಗೆ ಬರಲ್ಲ ಅಂತ ಸಲಹೆಗಳೆಲ್ಲ ಗೊತ್ತಿರಲ್ಲ, ಕೆಲವ್ರಿಗೆ ಬರೋದೇ ಇಲ್ಲ, ಬಂದೇ ಇಲ್ಲ. ಕರೆಂಟ್ ಬಿಲ್ ಬಂತು, ಹೋದ ತಿಂಗಳು ಹೋಗಿ ಅಪ್ಲೈ ಮಾಡಿದ್ದೆ ನಮಗೆ 200 ಯೂನಿಟ್ ರಿಬೇಟ್ ಸಿಗುತ್ತೆ ಅಂತ. ಅನಿರೀಕ್ಷಿತವಾಗಿ ನಾವು ಸ್ವಲ್ಪ ಜಾಸ್ತಿ ಉಪಯೋಗಿಸ್ತಿದ್ವಿ, ಸೊ 200 ಯೂನಿಟ್ಗೆ ಮೇಲೆ ಬಂದಿದೆ, ಅದರಿಂದ ರಿಬೇಟ್ ಸಿಕ್ಕಿಲ್ಲ. ಆದಷ್ಟು ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಹೋದ ಬಾರಿ ಕರೆಕ್ಟ್ ಆಗಿತ್ತು, ಈ ಬಾರಿ ಜಾಸ್ತಿ ಬಂದಿದ್ದು ಶಾಕ್ ಆಯ್ತು. ಯಾಕೆ ನಾವು ಕೊಟ್ಟು ಬಂದಿದ್ದೀವಲ್ಲ, 200 ಯೂನಿಟ್ ಹೋಗಿ ಮಿಕ್ಕಿದ್ದಕ್ಕೆ ರಿಬೇಟ್ ಸಿಗುತ್ತೆ ಅಂತ ನೋಡಿದ್ವಿ. ಕೊನೆಗೆ ನೋಡಿದ್ರೆ 200 ಯೂನಿಟ್ಗೆ ಮೇಲೆ ಬಂದಿದೆ, ಅದರಿಂದ ರಿಬೇಟು ತಪ್ಪೋಯ್ತು. ಕರ್ನಾಟಕದಿಂದ ಕಾಂಗ್ರೆಸ್ ಸರ್ಕಾರದಿಂದ ಜನರೆಲ್ಲ ಖುಷಿಯಾಗಿದ್ದಾರೆ. 5 ದಿವಸದಿಂದ ಎಲ್ಲರಿಗೂ ಬಿಲ್ ಬರ್ತಾ ಇದೆ, ಎಲ್ಲರೂ 0 ಬ್ಯಾಲೆನ್ಸ್ ಅಂತ ಬರೋದ್ರಿಂದ ಲೇಡೀಸ್ ಎಲ್ಲ ಖುಷಿಯಾಗಿದ್ದಾರೆ. ನಮ್ಮ ಮನೇಲಿ ಸೇರಿಸಿನು ನಮ್ಮ ಹೆಂಗಸರು ನಮ್ಮ ಹತ್ರ ಸರ್ಕಾರ ಬಂದಿರೋದು ಒಳ್ಳೇದಾಗ್ತಾ ಇದೆ, ಈ ಥರ ಬಿಲ್ಸ್ ಎಲ್ಲ ಚೇಂಜ್ ಆಗಿದೆ ಅಂತ. ಇವಾಗ 0 ಬಿಲ್ ಅಂತ ಕೊಟ್ಟಿದ್ರು, ಹೋದ ತಿಂಗಳದು 1400 ರೂಪಾಯಿ ಬಂದಿತ್ತು, ಅದಕ್ಕೆ ಮುಂಚೆ 900 ರುಪೀಸ್ ಬರ್ತಾ ಇತ್ತು ಯಾವಾಗಲೂ, ಈ ಸರಿ ಬಂದ್ಬಿಟ್ಟು 0 ಬಿಲ್ ಬಂದಿದೆ. ಇಲ್ಲ ಇಲ್ಲ ಇಲ್ಲ, 4 ತಿಂಗಳಲ್ಲ ಅವ್ರು ಹೇಳಿದ ಮೇಲೆ ಮಾಡೇ ಮಾಡ್ತಾರೆ, ಜನರು ಸಂತೋಷ ಆಗಿದ್ದಾರೆ. ಮೊದಲೆಲ್ಲ 1000 ರೂಪಾಯಿ ಈ ಥರ ಬರ್ತಿತ್ತು, ಇವಾಗೆಲ್ಲ ಸ್ವಲ್ಪ ಕಮ್ಮಿ ಇದೆ. ಇವತ್ತು ಇದೆ 300 ರೂಪಾಯಿ 300 ಚಿಲ್ಲರೆ ಬಂದಿದೆ. ಮೊದಲೆಲ್ಲ 700 ರೂಪಾಯಿ 800 ರೂಪಾಯಿ ಬರ್ತಿತ್ತು. ಏನೋ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತಲ್ಲ, ಎಲ್ಲದರಲ್ಲಿ ರೇಟ್ ಜಾಸ್ತಿ ಆಗಿದೆ, ಒಂದರದಲ್ಲೂ ಸ್ವಲ್ಪ ಕಮ್ಮಿ ಇದೆ ಅಂತ ಸ್ವಲ್ಪ ಇದಿದೆ. ಖುಷಿ ಇದೆ, ಆದರೆ ನಮಗೊಬ್ಬರು ಖುಷಿ ಇದೆ ಪಾಪ, ಬೇರೆಯವ್ರಿಗೆ ಎಲ್ರಿಗೂ ಅವ್ರು ಒಬ್ಬರಿಗೆ 1700 ಚಿಲ್ಲರೆ ಬಂದಿದೆ. 2 ತಿಂಗಳು ಕಟ್ಟಿಲ್ವಂತೆ, 1200 ಇತ್ತಂತೆ, ಇವಾಗ ಈ ತಿಂಗಳು ಬಂದಿದೆ ಅವ್ರ ಬಿಲ್ಲು. ಅವ್ರ ಮನೆಗೆ 8 ರೂಪಾಯಿ ಬಂದಿದೆ, ಮೇಲ್ಗಡೆ ಮನೆ 4 ರೂಪಾಯಿ ಬಂದಿದೆ. ನನ್ನ ಸರ್ಕಾರದಿಂದ ನನಗೆ ತುಂಬ ಲಾಭ ಆಗಿದೆ, ಕರೆಂಟ್ ಬಿಲ್ ಫ್ರೀ ಆಗಿದೆ, ಬಸ್ಗಳು ಎಲ್ಲ ಫ್ರೀ ಆಗಿದೆ ಲೇಡೀಸ್ಗೆ, ಮತ್ತು 2000 ಅದೂ ಮಾಡಿದ್ದಾರೆ. ನಮ್ಮ ಲೇಡೀಸ್ ಎಲ್ಲ ತುಂಬ ಖುಷಿ ಇದೆ ನಮ್ಮ ಸರ್ಕಾರದಿಂದ. ಏನೋ 0 ಬಿಲ್ ಬಂದಿರೋದು ಬಡಬಗರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ,
ಆಮೇಲೆ ಇನ್ನೊಂದೇನು ಅಂದರೆ ಇದು ಬರೋವರೆಗೂ ನಾವು ಜೀರೋ ಬಿಲ್ಲೇ ಕಟ್ಕೊಂಡು ಹೋಗ್ಬೋದು, ಆಮೇಲೆ ಬಿಲ್ ಬಂದ್ರೂ ಕಟ್ಕೊಂಡು ಹೋಗ್ಬೇಕು, ಎರಡೂ ಇರಬೇಕು. ಯಾಕೆ ಅಂದರೆ ಇವತ್ತು ದಿನ ನಡೆಸೋದು ಭಾಳ ಕಷ್ಟ ಐತೆ. ಏನು ಅಂದರೆ ಒಳ್ಳೇದಾಗಲಿ ಬಡಬಗ್ಗೋರಿಗೆ ಸ್ವಲ್ಪ ಒಳ್ಳೇದಾದ ಅವರು ಒಳ್ಳೆ ರೀತಿಗೆ ಹೋದರೆ ಆ ಕಾಸನ್ನು ಒಂದು ಒಳ್ಳೇದಕ್ಕೆ ಬಳಸ್ಕೊಂಡ್ಲಿ. ಇವಾಗ ಅವ್ರು ಎರಡನೇ ಕಿತ ಇವಾಗ ಆಗಿರೋದು, ಮೊದಲನೇ ಕಿತ ಇಂದಿರಾ ಕ್ಯಾಂಟೀನ್ ಮಾಡಿದ್ರು, ಅವರೇ ಸಿದ್ದರಾಮಯ್ಯನೇ. 5 ವರ್ಷ ಗ್ಯಾಪ್ ಆಯಿತು, 3 ವರ್ಷ 10 ತಿಂಗಳು ಗ್ಯಾಪ್ ಆಯಿತು, ತಿರುಗಿ ಇವರೇ ಬಂದವರೇ. ಒಳ್ಳೇದಾಗಲಿ ಇರ್ತಿದ್ದೆ, ಯಾಕೆಂದ್ರೆ ಒಬ್ಬೊಬ್ಬರು ಸಿದ್ಧಾಂತ ಒಂದೊಂದು ಸಲ ಇರ್ತಿದ್ದೆ. ಇವಾಗ ಇವರು ಬಡವರು ಏಳಿಗೆಗೋಸ್ಕರ ಇದು ಮಾಡ್ತಾವ್ರೆ, ಬೇರೆ ಯಾರು ಏನು ಮಾಡಿಲ್ಲ. 129 ಯೂನಿಟ್ ನಮ್ಮದು ಮನೆಯದು ಬಂದಿದೆ. ಅದು ಸರ್ಕಾರ ಏನು ಯೋಜನೆ ಅವರು ಹೇಳಿದಾರೋ ಅದ್ರ ಪ್ರಕಾರವಾಗಿ ಸೌಲಭ್ಯಗಳು ಮತ್ತು ಅದು ಅನುಷ್ಠಾನಕ್ಕೆ ತಂದಿದ್ದಾರೆ. ನಮಗೆ ತುಂಬ ಖುಷಿ ಆಗುತ್ತೆ ಈ ಥರ ಏನು ಹೇಳಿದಾರೋ ಅದನ್ನು ಮಾಡಿದ್ದಾರೆ ಅನ್ನೋದು ಒಂದು ಇದು ಬಿಲ್ಲಲ್ಲಿ ಗೊತ್ತಾಗಿದೆ. ಈ ತಿಂಗಳು ನಮಗೆ ಸಬ್ಸಿಡಿ ಸಿಕ್ಕಿದೆ. ಹೋದ ತಿಂಗಳು ನಮಗೆ 1000 ಚಿಲ್ಲರೆ ಬರ್ತಾ ಇತ್ತು, ಈ ತಿಂಗಳು ಒಂದು 120 ಏನೋ ಬಿಲ್ ಬಂದಿದೆ. ಆ ಒಂದು ವಿಚಾರ ಇದೆ. 1000 ರೂಪಾಯಿ ಈ ಒಂದು ವ್ಯವಸ್ಥೆಯಲ್ಲಿ 1000 ರೂಪಾಯಿ ತುಂಬ ದೊಡ್ಡ ಅಮೌಂಟೇ. ಅದು ಗೌರ್ಮೆಂಟ್ ಮಾಡಿರೋದು ನಮಗೆ ತುಂಬ ಅನುಕೂಲ ಆಗುತ್ತೆ. ಸಾರ್ವಜನಿಕ ಸುಮಾರು ಜನ ಇಲ್ಲಿ ನಿವಾಸಿಗಳು ಯಾರಿದ್ದಾರೆ ಎಲ್ಲರಿಗೂ ಈ ಒಂದು ಸೌಲಭ್ಯ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಸಿದ್ದರಾಮಯ್ಯ ಸರ್ ಇರಬಹುದು, ನಮ್ಮ DK ಸರ್ ಇರಬೇಕು, ಮತ್ತು ನಮ್ಮ MLA KJ ಜಾರ್ಜ್ ಸರ್ ಎನರ್ಜಿ ಮಿನಿಸ್ಟರ್ ಇರಬೇಕು. ಅವರು ಏನೇನು ಮಾತು ಕೊಟ್ಟಿದ್ದಾರೆ, ಮಿಕ್ಕಿದ್ದೆಲ್ಲ ಲೀಡರ್ಸು ಕಾಂಗ್ರೆಸ್ ಲೀಡರ್ಸು ಎಷ್ಟು ಮಾತು ಕೊಟ್ಟಿದ್ದಾರೆ ಅವ್ರನ್ನ ಅಂದ್ಕೊಂಡು ಬರ್ತಾ ಇದ್ದಾರೆ. ಸರ್, ಏನು ಈ ಅನಾನುಕೂಲಗಳು ಬೆಲೆ ಏರಿಕೆ ಇದ್ರ ಮೇಲೆ ಅದು ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಸರ್ ಅಂದ್ ನೆನೆಸ್ಕೊಂಡು ಅವ್ರನ್ನ ನಮ್ಮ ಮುಖ್ಯಮಂತ್ರಿ ಬಡ ಜನತೆಗೆ ಇಷ್ಟು ಕಾಳಜಿ ವಹಿಸಿ ಇದು ಮಾಡ್ತಾ ಅವರೆಲ್ಲ ಆ ದುಡ್ಡನ್ನ ಬೆಲೆ ಏರಿಕೆ ಇದೆಯಲ್ಲ ಅದ್ರ ಬಗ್ಗೆ ಹಾಕಿ ಸ್ವಲ್ಪ ಸಂತೋಷ ಕಾಣ್ತೀವಿ ಸರ್.